ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ ನಾವು ಕಳೆದ ಒಂದೆರಡು ತರಗತಿಗಳಲ್ಲಿ ವ್ಯಾಕರಣ ಭಾಗವನ್ನು ಮತ್ತು ನಿಮ್ಮ ಪಠ್ಯಪುಸ್ತಕದ ಈಗಾಗಲೇ ತುತ್ತೂರಿ ಪದ್ಯ ಭಾಗವನ್ನು ಮತ್ತು ನನ್ನ ಕನಸು ಎಂಬ ಪಾಠವನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ನಾವು ಹಲವಾರು ಹಬ್ಬ ಹರಿದಿನಗಳನ್ನು ಮನೆಯಲ್ಲಿ ಆಚರಣೆ ಮಾಡ್ತೇವೆ ಮತ್ತು ಊರಿನವ್ರ ಜೊತೆಗೆ ಆಚರಣೆ ಮಾಡ್ತೇವೆ ಅಥವಾ ನೀವು ಶಾಲೆಯಲ್ಲಿ ಆಚರಣೆ ಮಾಡ್ತೀರ ಈ ಹಬ್ಬಗಳ ಆಚರಣೆ ಅಂದರೆ ನಮಗೊಂದು ಬಹಳ ಸಂತೋಷದ ವಿಚಾರ ಅಲ್ವಾ ಒಂದು ಹಬ್ಬ ಆಗಬೇಕಾದ್ರೆ ಅಥವಾ ಒಂದು ಸಮಾರಂಭ ಆಗಿರ್ಬೋದು ಅಥವಾ ಮತ್ತೊಂದು ಯಾವುದೋ ಒಂದು ಶುಭ ಕಾರ್ಯಕ್ರಮಗಳಾಗಿರ್ಬೋದು ಆಗಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆಗಳು ಬಹಳ ಇರಬೇಕು ಅಲ್ವಾ ಉದಾಹರಣೆಗೆ ನಿಮಗೆ ಇವತ್ತು ಪರೀಕ್ಷೆ ಇದೆ ಅಂತಂದರೆ ಅದಕ್ಕೆ ಹಿಂದೆ ನೀವು ಸಿದ್ಧರಾಗಿರಬೇಕು ಓದೋದಾಗಿರ್ಬೋದು ಬರೆಯೋದಾಗಿರ್ಬೋದು ಕಲಿಯೋದಾಗಿರ್ಬೋದು ಅದು ಈ ಹಿಂದೆ ನೀವು ತಯಾರಿಗಿದ್ರೆ ಮಾತ್ರ ಅಥವಾ ಪೂರ್ವ ಸಿದ್ಧತರಾಗಿದ್ದರೆ ಮಾತ್ರ ಈಗಿನ ಪರೀಕ್ಷೆ ನೀವು ಸುಲಭವಾಗಿ ನೀವು ಬರೆಯಬಹುದು ಹಾಗೆ ಹಬ್ಬಗಳು ಅಷ್ಟೇ ನಾವು ಹಬ್ಬಗಳನ್ನು ಆಚರಿಸಬೇಕಾದ್ರೆ ನೀವು ಮನೆಯಲ್ಲಿ ಆಚರಿಸ್ತಿರೋ ಊರ್ ಜನ ಜೊತೆ ಆಚರಿಸ್ತಿರೋ ಶಾಲೆಯಲ್ಲಿ ಆಚರಿಸ್ತಿರೋ ಎಲ್ಲ ಹಬ್ಬಗಳು ಒಂದೇ ಥರ ಇರ್ತವೆ ಅಲ್ವಾ ಆಚರಣೆಗಳು ಒಂದೇ ಥರ ಆಚರಣೆ ಆಗ್ತವೆ ಆಗ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಾಗ ಮಾತ್ರ ಒಂದು ಸುಲಭ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರುತ್ತದೆ ಒಂದು ದಿನದ ಕೆಲಸಕ್ಕೆ ನಾವು ಸುಮಾರು ದಿನಗಳ ಪರಿಶ್ರಮವನ್ನು ವಹಿಸಿದಾಗ ಆ ದಿನದ ಕಾರ್ಯಕ್ರಮ ಏನಾಗುತ್ತೆ ಯಶಸ್ವಿಯಾಗೋಕ್ಕೆ ಸಾಧ್ಯ ಅಂದರೆ ನಾವು ಪೂರ್ವ ತಯಾರಿ ಇಲ್ಲದೇ ಯಾವುದೇ ಒಂದು ಕಾರ್ಯವನ್ನು ಮಾಡೋಕ್ಕೆ ಹೋದರೆ ಅದು ಯಶಸ್ವಿಯಾಗಿ ಮುಕ್ತಾಯಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಲ್ಲಿ ಹಲವಾರು ರೀತಿಯ ಗೊಂದಲಗಳು ಆರಂಭವಾಗ್ಬೋದು ಹೆಂಗೆ ಪ್ರಾರಂಭ ಮಾಡಬೇಕು ಹೆಂಗೆ ಮುಗಿಸ್ಬೇಕು ಮೊದಲು ನಾವು ಏನು ಮಾಡಬೇಕು ಅಲ್ಲಿ ಯಾವ ರೀತಿ ನಾವು ಚಟುವಟಿಕೆಗಳನ್ನ ಅರೇಂಜ್ ಮಾಡಬೇಕು ಕಾರ್ಯಕ್ರಮಗಳು ಹೇಗೆ ನಡೆಸಬೇಕು ಅದು ಸಾಂಸ್ಕೃತಿಕ ಅದು ಶಾಲೆ ಕಾರ್ಯಕ್ರಮ ಏನೇ ಇರಲಿ ಒಟ್ಟಾರೆ ಅದು ಸಣ್ಣದಿರಲಿ ದೊಡ್ಡದಿರಲಿ ಎಷ್ಟೇ ಅದು ಮಿತಿ ಒಳಗೆ ಇರಲಿ ಕಾಲ ಮಿತಿ ಇರ್ಬೋದು ಹಣ ಮಿತಿ ಇರ್ಬೋದು ಅಥವಾ ಏನೇ ಇರೋದು ಜನ ಮಿತಿ ಇರ್ಬೋದು ಏನೋ ಇರ್ಬೋದು ಬಟ್ ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲೇಬೇಕು ಅಲ್ವಾ ಸುಮಾರು ದಿನಗಳ ಕಾಲ ತೆಗೆದುಕೊಂಡು ಮನೆ ಕಟ್ತವೆ ಆ ಮನೆಯನ್ನು ನಾವು ಪ್ರವೇಶ ಮಾಡಬೇಕಾದ್ರೆ ಒಂದು ದಿನದ ಪೂಜೆಯನ್ನು ಮಾಡ್ತೇವೆ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಅಷ್ಟು ದಿನ ಸುಮಾರು 1 ವರ್ಷ 2 ವರ್ಷ ಕಷ್ಟಪಟ್ಟು ಕಟ್ಟಿದ ಮನೆಯ ದಿನದಲ್ಲಿ ಆ ಒಂದು ದಿನ ಶುಭ ಸಮಾರಂಭವನ್ನು ಮಾಡ್ತೇವೆ ಹಾಗೆ ನಾವು ಏನೇ ಒಂದು ಸಮಾರಂಭಗಳ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅಥವಾ ಏನೇ ಒಂದು ಚಟುವಟಿಕೆ ಮಾಡೋದ್ರೂ ಸಹಿತ ಅದಕ್ಕೆ ಪೂರ್ವ ಸಿದ್ಧತೆಗಳು ಬೇಕೇ ಬೇಕು ಹಾಗಂತ ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೇವೆ ಹಾಗಾದರೆ ಆ ಚಟುವಟಿಕೆ ಅಥವಾ ಆ ಕಾರ್ಯಕ್ರಮ ನಿರ್ವಹಿಸಬೇಕಾದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಸಾಧ್ಯತೆ ಆಗಲ್ಲ ಅಲ್ವಾ ಒಬ್ಬರಿಂದಲೇ ಅದು ಸಾಧ್ಯ ಆಗಲ್ಲ ಒಂದು ಮನೆಯನ್ನು ಒಬ್ಬ ಕೆಲಸಗಾರ ಮಾತ್ರನೇ ಇಲ್ಲಿ ನಿರ್ಮಾಣ ಮಾಡೋಕ್ಕೆ ಆಗಲ್ಲ ಅಲ್ಲೇ ಇಟ್ಟಿಗೆ ಕೊಡೋರು ಬೇಕು ಮರಳು ಕೊಡೋ ಕೆಲಸರು ಬೇಕು ಸಿಮೆಂಟ್ ತರೋರು ಬೇಕು ಹೀಗೆ ಹಲವಾರು ವ್ಯಕ್ತಿಗಳು ಅಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಒಂದು ಸುಂದರವಾದ ಮನೆ ನಿರ್ಮಾಣ ಆಗುತ್ತೆ ಹಾಗೆ ಒಂದು ಕಾರ್ಯಕ್ರಮ ಅಂದರೂ ಅಷ್ಟೇ ಅಲ್ಲಿ ಹಲವಾರು ವ್ಯಕ್ತಿಗಳು ಕೈ ಜೋಡಿಸಿ ಮುನ್ನಡೆದಾಗ ಮಾತ್ರ ಒಂದು ಕೆಲಸ ಆಗುತ್ತೆ ಇಲ್ಲಿ ಏ ಆ ಕೆಲಸ ನಂದಲ್ಲ ಅವನಷ್ಟೇ ಅದು ಕೆಲಸ ಅವನೇ ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನಿದ್ರೆ ಅಲ್ಲಿ ಮುಂದೆ ಸಮಸ್ಯೆಗಳು ಉಂಟಾಗ್ತವೆ ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ ಅಲ್ವಾ ನಾವೆಲ್ಲ ಒಗ್ಗಟ್ಟಾಗಿ ಆ ಕೆಲಸ ಕಾರ್ಯ ನಿರ್ವಹಿಸಿದಾಗ ಮಾತ್ರ ಒಂದು ಕಾರ್ಯ ಯಶಸ್ವಿಯಾಗೋಕ್ಕೆ ಸಾಧ್ಯ ಒಬ್ಬರೇ ಮಾಡ್ತಾ ಹೋದರೆ ಅಲ್ಲಿ ಹಲವಾರು ತೊಂದರೆಗಳಾಗ್ತವೆ ಹಾಗಾದರೆ ಆ ತೊಂದರೆಗಳನ್ನು ನಾವು ನಿವಾರಿಸಲು ಏನು ಮಾಡಬೇಕು ಇನ್ನು ಒಬ್ಬನೇ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತ ಹೇಳಿದ್ವಿ ಅಲ್ವಾ ಆ ಒಬ್ಬನೇ ಎಷ್ಟಂತೆ ಮಾಡೋಕ್ಕೆ ಸಾಧ್ಯ 1 ಗಂಟೆ ಮಾಡ್ತಾನೆ 7 ಗಂಟೆ ಮಾಡ್ತಾನೆ ಏ ಎಷ್ಟು ಮಾಡಿದ್ರೆ ಅವನೇ ಮಾಡ್ಕೊಂತೇಳಿ ಅವನು ಸುಮ್ಮನೆ ಆಗಿಬಿಡ್ತಾನೆ ಅಂದರೆ ಆ ಕಾರ್ಯ ಯಶಸ್ವಿ ಆಗೋದಿಲ್ಲ ಹಾಗಂತ ಅದು ಬಿಡೋಕ್ಕಾಗಲ್ಲ ಬಿಡೋಕ್ಕಾಗತ್ತಾ ಇಲ್ಲ ಆ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಲೇಬೇಕು
ಅಂದ್ರೆ ನಾವು ರೆಡಿ ಆಗಿದ್ದೇವೆ ಸಿದ್ಧತೆಯಾಗಿದ್ದೇವೆ ಆ ಸಿದ್ಧತೆ ಆಗಿರೋದನ್ನ ನಾವು ಮುಗಿಸಲೇಬೇಕು ಆ ಮುಗಿಸಬೇಕಂದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಆಗೋದ ಕೆಲಸ ಅಲ್ಲ ಅದು ಎಂಥದೇ ಇರಲಿ ಮಕ್ಕಳೇ ಅದು ಎಂಥದೇ ಕೆಲಸ ಇರಲಿ ಆ ಕೆಲಸ ಒಬ್ಬಂದೇ ಆಗಲ್ಲ ನಿಮ್ಮ ಮನೇಲಿ ನೋಡಿ ಕೇವಲ ನಿಮ್ಮ ತಂದೆ ಆಗಿರ್ಬೋದು ಅಥವಾ ಮನೇಲಿ ಯಾರಾದ್ರೆ ಒಬ್ಬರೇ ಮಾತ್ರ ಉಳಿವು ಮಾಡ್ತಾರಾ ಇಲ್ಲ ಅವರನ್ನು ಸಹಾಯಕ್ಕಾಗಿ ನಿಮ್ಮ ಅಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮನೆಯಲ್ಲಿ ಎಲ್ಲರೂ ಸಹಿತ ಕೈ ಜೋಡಿಸ್ತಾರೆ ಅವರಿವ್ರು ಅಂತಲ್ಲ ನೀವು ಸಹಿತ ಅವ್ರ ಕೈ ಜೋಡಿಸ್ತೀರಾ ಕೈ ಜೋಡಿಸ್ಬೇಕು ಅಂದ್ರೆ ಅವಾಗೂ ಸಹಿತ ಅವರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಅವ್ರ ಕೆಲಸ ಮಾಡೋಕ್ಕೆ ಯಶಸ್ವಿ ಆಗ್ತಾರೆ ಮತ್ತೆ ಅವ್ರ ಮನಸ್ಸಲ್ಲಿ ಬರುತ್ತೆ ಓ ಇವರು ನನ್ನ ಕೈ ಜೋಡಿಸ್ತಾರಲ್ಲಪ್ಪ ನನ್ನ ಸಹಾಯಕ್ಕೆ ಬರ್ತಾರಲ್ಲಪ್ಪ ಅಂತ ಅವರಿಗೂ ಸಹಿತ ಮನಸ್ಸಂತೋಷವಾಗಿ ಅವ್ರು ಒಂದು ಒಂದು ಗಂಟೆ ಕೆಲಸ ಮಾಡಿರ್ತಕ್ಕಂಥವ್ರು ಎರಡು ಗಂಟೆ ಮಾಡ್ತಾರೆ ನನ್ನ ಸಹಾಯಕ್ಕೆ ಇಷ್ಟು ದಿನ ಅದಲ್ಲ ಅಂತ ತಿಳ್ಕೊಂಡು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋಕ್ಕೆ ಅವರು ಸಿದ್ಧತೆಯನ್ನು ಆಗ್ತಾರೆ ಹಾಗಾದ್ರೆ ಈ ಒಂದು ಪಾಠದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಹೇಳ್ತಲ್ಲ ಅದನ್ನ ಮಾಡ್ಬೇಕಾದ್ರೆ ಒಬ್ಬರೇ ಅಂತ ಅಲ್ಲ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಎಲ್ಲರೂ ಸೇರಿಕೊಂಡು ನಾವು ಮಾಡ್ಕೊಂಡಾಗ ಮಾತ್ರ ಆ ಕಾರ್ಯ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆಯುತವಾದಂತಹ ಒಂದು ಪಾಠವನ್ನು ನಾವು ಹೇಳಿದ್ದೇವೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಂದ್ರೆ ಅಲ್ಲಿ ಬರ್ತಕ್ಕಂತಹ ಕೆಲಸಗಳನ್ನ ನಾವು ಹೇಗೆ ಹಂಚಿಕೆ ಮಾಡ್ಕೋಬೇಕು ಅಲ್ಲಿ ನೋಡ್ಬೇಕಾಗತ್ತೆ ಯಾರು ಯಾವ ಕೆಲಸ ಮಾಡ್ತಾರೆ ಯಾರಿಗೆ ಯಾವ ಕೆಲಸ ಕೊಟ್ಟರೆ ಅವರು ಕಾರ್ಯನಿರ್ವಹಿಸ್ತಾರೆ ಇಲ್ಲಿ ಡೆಸ್ಕ್ ಎತ್ತಬೇಕಂದ್ರೆ ಯಾರು ಹೆಚ್ಚಿರ್ತಾರೆ ತೆರಳಿರ್ತಾರೆ ಅವ್ರ ಡೆಸ್ಕ್ ಎತ್ತಿದ್ರೆ ಇಡಕ್ಕಾಗತ್ತಾ ಇಲ್ಲ ಹೀಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅವರ ಒಂದು ಯೋಗ್ಯತೆಗಳನ್ನು ಅವರ ಒಂದು ಶ್ರಮವನ್ನು ಅವರ ನಿಷ್ಠೆಯನ್ನು ಅವರ ಒಂದು ಆಸಕ್ತಿಯನ್ನು ಗಮನಿಸಿ ಇದನ್ನು ನಾವು ಮಾಡಬೇಕಾಗತ್ತೆ ಕೆಲಸವನ್ನು ಹಂಚಬೇಕಾಗತ್ತೆ ಅಂದರೆ ಒಂದು ಕಾರ್ಯಕ್ರಮ ಅಂತಂದರೆ ಹಲವಾರು ಕೆಲಸಗಳಿರ್ತವೆ ಪೂರ್ವ ಸಿದ್ಧತೆಗಳಿರ್ತವೆ ಅದಕ್ಕೆ ಏನೇನು ಸಿದ್ಧತೆ ಅನ್ನೋದನ್ನ ಈ ಪಾಠದಲ್ಲಿ ಅಂದರೆ ಒಂದು ಶಾಲೆಯಲ್ಲಿ ಆಚರಿಸಲ್ಪಡ್ತಕ್ಕಂತಹ ರಾಷ್ಟ್ರೀಯ ಹಬ್ಬದ ಮೂಲಕ ರಾಷ್ಟ್ರೀಯ ಹಬ್ಬ ಒಂದು ಶಾಲೆ ಒಂದು ನಾವೇನು ಮಾಡ್ತೇವೆ ಅಂದರೆ ಹಲವಾರು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಿಕೊಳ್ತವೆ ಸ್ವಾತಂತ್ರ್ಯಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಮಕ್ಕಳ ಜಯಂತಿ ದಿನಾಚರಣೆ ಈ ಹಲವಾರು ದಿನಾಚರಣೆಗಳನ್ನು ಜಯಂತಿಗಳನ್ನು ಮತ್ತು ಸ್ವಾತಂತ್ರ್ಯಾಚರಣೆ ಅಂತ ಮತ್ತು ಗಣರಾಜ್ಯೋತ್ಸವ ಅಂತ ಎರಡು ರಾಷ್ಟ್ರೀಯ ಹಬ್ಬಗಳನ್ನು ಸಹಿತ ನಾವು ಆಚರಣೆ ಮಾಡ್ತೇವೆ ಈ ಶಾಲೆಗಳಾದರೆ ಊರುಗಳ ಊರಿಗೆ ಸಂಬಂಧಪಟ್ಟ ಅಂತಂದರೆ ಜಾತ್ರೆ ಈ ಥರದ ಮತ್ತು ಉತ್ಸವಗಳನ್ನು ನೋಡ್ತೇವೆ ಮನೆಯಲ್ಲಾದರೆ ಮದುವೆ ಗೃಹ ಪ್ರವೇಶ ನಾಮಕರಣ ಮುಂತಂತಹ ಕಾರ್ಯಕ್ರಮ ನೋಡ್ತೇವೆ ಯಾವುದೇ ಕಾರ್ಯಕ್ರಮ ಇರುತ್ತೆ ಶಾಲೆಯಲ್ಲಿ ಮನೆಯಲ್ಲಿ ಅಥವಾ ಊರಿನಲ್ಲಿ ಅಲ್ಲ ಆ ಕಾರ್ಯ ನಡೆಸಬೇಕಾದ್ರೆ ನಾವು ಹಲವಾರು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನು ಯಾವ ರೀತಿ ನಾವು ಹಂಚಿಕೆ ಮಾಡ್ತಾರೆ ಇನ್ನೊಂದು ಶಾಲೆಯಲ್ಲಿ ಒಂದು ರಾಷ್ಟ್ರೀಯ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಬರ್ತಂತಹ ಪೂರ್ವ ಸಿದ್ಧತೆಯ ಕೆಲಸಗಳನ್ನು ಹೇಗೆ ಹಂಚಿಕೆ ಮಾಡಿ ಅದನ್ನು ನಿರ್ವಹಿಸ್ತಾರೆ ಅನ್ನೋದನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ಬಹುದು ಅದೇ ಯಾವ ಪಾಠಪ್ಪ ಅಂದರೆ ನಿಮ್ಮ ಪಠ್ಯಪುಸ್ತಕದ ಮೂರನೇ ಪಾಠ ಸ್ವಾತಂತ್ರ್ಯ ದಿನಾಚರಣೆ ನಾವು ಪ್ರತಿ ವರ್ಷ ಆಗಸ್ಟ್ 15 ನಾವು ಸ್ವಾತಂತ್ರ್ಯ ದಿನ ಅಂತ ಕರಿತೇವೆ ಯಾಕಂದರೆ ಸುಮಾರು 300 ವರ್ಷಗಳ ಕಾಲ ನಮ್ಮ ಭಾರತವನ್ನು ಬ್ರಿಟಿಷರು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅವರ ವಿರುದ್ಧವಾಗಿ ಭಾರತೀಯ ಹಲವಾರು ರಾಷ್ಟ್ರ ನಾಯಕರಂದರೆ ದೇಶ ಮಾಡಿದಂತಹ ಮಹನೀಯರು ಗಾಂಧೀಜಿ ನೆಹರು ಅಂಬೇಡ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಥರದ ಹಲವಾರು ವ್ಯಕ್ತಿಗಳನ್ನು ಮುಖಂಡ ಮುಂದೆ ಪಡ್ತಾರೆ ಒಣಕೆ ಉಪೋವ ಆಗಿರ್ಬೋದು ಟಿಪ್ಪು ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಾಗಿರ್ಬೋದು ಇಂಥ ಹಲವಾರು ಮಹಾನ್ ನಾಯಕರು ನಮಗೆ ಕಾಣ್ತಾರೆ ಅಂಥ ಮಹಾನ್ ನಾಯಕರ ಪ್ರತಿಫಲದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸಂದರ್ಭವು ಆಗಸ್ಟ್ 15 ಆಚರಣೆ ಮಾಡ್ತವೆ ಆ ಆಗಸ್ಟ್ 15 ಸ್ವಾತಂತ್ರ್ಯಾಚರಣೆಯ ಒಂದು ಪೂರ್ವ ಸಿದ್ಧತೆ ಕಾರ್ಯಕ್ರಮಗಳನ್ನು ಒಂದು ಶಾಲೆಯಲ್ಲಿ ಹೇಗೆ ಅಲ್ಲಿ ಹಂಚಿಕೆ ಮಾಡ್ತಾರೆ ಆ ಹಂಚಿಕೆ ಆದಂಥ ಕಾರ್ಯಕ್ರಮವನ್ನು ಹೇಗೆ ಅವರು ನಿರ್ವಹಿಸ್ತಾರೆ ಹೇಗೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಒಂದು ಸಂವಾದದ ಮೂಲಕ ಒಂದು ಗುಂಪಿನಲ್ಲಿ ಅಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಸೇರಿದಂಥ ಒಂದು ಗುಂಪಿನಲ್ಲಿ ಹೇಗೆ ಒಂದು ಸಂವಾದವನ್ನು ಮಾಡ್ತಾರೆ ಹೇಗೆ ಅವರು ಚರ್ಚೆ ಮಾಡ್ತಾರೆ ಅನ್ನೋದರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನಾವು ಸಂವಾದವನ್ನು ಮಾಡ್ತಕ್ಕಂತಹ ಒಂದು ಶಕ್ತಿಯನ್ನು ಅಥವಾ ಒಂದು ಸಾಮರ್ಥ್ಯವನ್ನು ಈ ಪಾಠದ ಮೂಲಕ ನಾವು ತಿಳ್ಕೊಳ್ಬೋದು ಮಕ್ಕಳೇ ಈಗ ನೇರವಾಗಿ ನಾವು ಪಾಠಕ್ಕೆ ಹೋಗೋಣ ಪಾಠ 3 ಸ್ವಾತಂತ್ರ್ಯ ದಿನಾಚರಣೆ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿ ಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ಬಿಡುವಿನ ಸಮಯ
ಅಂದ್ರೆ ತರಗತಿಯ ಅವಧಿಗಳಲ್ಲ, ತರಗತಿಯ ಅವಧಿಯ ಮಧ್ಯದಲ್ಲಿ ಬರ್ತಕ್ಕಂತಹ ಬಿಡುವಿನ ಸಮಯ, ನಿಮಗೆ ಬಿಡ್ತಕ್ಕಂತಹ ವಿಶ್ರಾಂತಿಯ ಅಥವಾ ಲೀಸರ್ ಪೀರಿಯಡ್ ಅಂತ ಹೇಳ್ತೇವೆ, ಊಟದ ಅವಧಿ ಅಂತ ಹೇಳ್ತೇವೆ. ಇಂಥ ಅವಧಿಯಲ್ಲಿ ಆ ಶಾಲೆಯ ಮುಖ್ಯ ಗುರುಗಳು ಏನ್ ಮಾಡ್ತಾರೆ, ಶಾಲೆಯಲ್ಲಿ ರಚನೆಯಾಗಿರ್ತಕ್ಕಂತಹ ಶಾಲಾ ಮಂತ್ರಿಮಂಡಳ ಅಂತ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ರಚಿಸಿದಂತಹ ಒಂದು ವ್ಯವಸ್ಥೆ. ಮಂತ್ರಿ ಅಂತಂದು ಆ ಮುಖ್ಯ ನಾಯಕರಂತ ಆಯ್ಕೆ ಮಾಡ್ತಾರೆ. ಅಂತಹ ಶಾಲೆಯ ವಿದ್ಯಾರ್ಥಿಗಳು ಒಳಗೊಂಡು ರಚನೆಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯಲ್ಲಿ ಮಂತ್ರಿಮಂಡಳ, ಶಾಲಾ ಮಂತ್ರಿಮಂಡಳ ಅಂತ ಕರೀತಾರೆ. ಆ ಮಂತ್ರಿಮಂಡಳದ ಸಭೆಯನ್ನ ಕರೆದ್ರು, ಅಲ್ಲೆಲ್ಲ ಮಂತ್ರಿಗಳು ಸಭೆಗೆ ಬಂದರು. ಮುಖ್ಯ ಗುರುಗಳು, ಮಕ್ಕಳೇ, ಇದೇ ಆಗಸ್ಟ್, ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು? ನೀನು ನೀ ಹೇಳಬಲ್ಲೆಯ ರಾಜು? ಇಲ್ಲಿ ರಾಜು ಎಂಬ ಒಂದು ವಿದ್ಯಾರ್ಥಿಯನ್ನ ಇಲ್ಲಿ ಮುಖ್ಯ ಗುರುಗಳು ಕೇಳ್ತಾರೆ. ಮುಖ್ಯ ಗುರುಗಳು ಅಂದ್ರೆ ಮುಖ್ಯ ಶಿಕ್ಷಕರು ಅಂತ ಹೇಳ್ತಾರಲ್ಲ ಅವರು. ಮಕ್ಕಳೇ, ಇದು ಆಗಸ್ಟ್ ತಿಂಗಳು. ಈ ತಿಂಗಳಲ್ಲಿ ನಾವು ಆಚರಣೆ ಮಾಡ್ತಕ್ಕಂತ ಒಂದು ರಾಷ್ಟ್ರೀಯ ಹಬ್ಬ ಇದೆ. ಆ ರಾಷ್ಟ್ರೀಯ ಹಬ್ಬ ಯಾವುದು ಅಂತ ನೀವು ಹೇಳಬಲ್ಲೀರಾ ಅಂತ ರಾಜು ಕೇಳ್ತಾನೆ. ಅದಕ್ಕೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್, ಎಲ್ಲರೂ ಗುಂಪಿನಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಎಲ್ಲರೂ ಕೂಗಿ ಹೇಳಿದರು ಮುಖ್ಯ ಗುರುಗಳು. ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿ ಅನುಸರಿಸಬೇಕು, ತಿಳಿಯುತ್ತೆ? ಸರಿ ರಾಜು, ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಏನು? ಇಲ್ಲಿ ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದು ರಾಷ್ಟ್ರೀಯ ಹಬ್ಬ ಯಾವುದು ಅಂತ ಕೇಳಿದಾರ. ಅದಕ್ಕೆ ಎಲ್ಲರೂ ಸೇರಿ ಬಂದರು, ಸರ್ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ನೀವು ಹೆಂಗೆ ಗುಂಪು ಚುಯಿ ಹೇಳ್ತೀರೋ ಹಾಗೆ ಅಲ್ಲಿಯ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಸದಸ್ಯರಾದ ಮಂತ್ರಿಮಂಡಲದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ ಗುಂಪಿನಲ್ಲಿ ಉತ್ತರವನ್ನ ನೀಡ್ತಾರೆ. ಅದಕ್ಕೆ ಶಿಕ್ಷಕರು ಹೇಳ್ತಾರೆ, ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು, ಸರದಿಯನ್ನು ಅನುಸರಿಸಬೇಕು. ಸರದಿ ಅಂತಂದ್ರೆ ಅನುಕ್ರಮ ಒಬ್ಬರಾದ. ಇಲ್ಲಿ ಯಾರು ಕೇಳಿದ್ರು? ರಾಜನ್ ಕೇಳಿದ್ರು. ರಾಜು ಮಾತ್ರ ಉತ್ತರವನ್ನು ಇಡಬೇಕು. ರಾಜನ್ ಕೇಳಿದ್ರೆ ರವಿ, ರವಿ ಕೇಳಿದ್ರೆ ಸೋಮ, ಸೋಮ ಕೇಳಿದ್ರೆ ಮಂಗಳ, ಈ ತರ ವಿದ್ಯಾರ್ಥಿಗಳು ಆನ್ಸರ್ ಕೊಡ್ಬಾರ್ದು. ಯಾರನ್ನ ಸರದಿ ಅನುಕ್ರಮವಾಗಿ ಕೇಳ್ತಂದ್ರು, ಯಾರನ್ನ ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟು ಅಲ್ಲಿ ಕರೀತಾರೋ ಅವ್ರು ಮಾತ್ರ ಉತ್ತರ ನೀಡಬೇಕು. ಅದನ್ನು ಬಿಟ್ಟು ಹೀಗೆ ರಾಜು ಏನು ಒಟ್ಟಾಗಿ ನೀವು ಮಾತನಾಡಬಾರ್ದು, ಸರದಿಯನ್ನು ಅನುಕ್ರಮಣಿಕೆಯನ್ನು ನೀವು ಅನುಸರಿಸಿ. ರಾಜು ನೀನು ಈಗ ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಏನು? ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಹೇಳಿದ್ರಲ್ಲ, ಅಂದರೆ ಆ ಸ್ವಾತಂತ್ರ್ಯ ದಿನಾಚರಣೆ ಏನು ಅಂದರೆ ಏನು ಅಂತ ಹೇಳುವಂತ ರಾಜನ ಕೇಳ್ತಾರೆ. ರಾಜು ಮುಖ್ಯಮಂತ್ರಿ, ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ. ಈ ಒಂದು ಮಂತ್ರಿಮಂಡಲದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವನು ರಾಜು. ಆ ರಾಜು ಹೇಳ್ತಾನೆ, ನಮ್ಮ ದೇಶ ಸ್ವತಂತ್ರವಾದ ದಿನದ ಸ್ವತಂತ್ರವಾದಂತಹ ದಿನ ಅಂದರೆ ನಾವು ಯಾವ ಆಳ್ವಿಕೆಯಿಂದ ವಿದೇಶಿ ಆಕ್ರಮಣದ ಆಡಳಿತದಿಂದ ಹೊರಗೆ ಬಂದು ಸ್ವತಂತ್ರವಾಗಿ ನಾವು ದೇಶವನ್ನು ಕಟ್ಕೊಂಡ್ವಿ, ನಮ್ಗೆ ಅಂತ ಸರ್ಕಾರವನ್ನು ನಷ್ಟ ಮಾಡ್ಕೊಳ್ಳೋಕ್ಕೆ ಮುಂದಾಗ್ವಿ, ಅಂತಹ ದಿನದ ನೆನಪಿಗಾಗಿ ಆಚರಿಸ್ತಕ್ಕಂತಹ ಹಬ್ಬವೇ ಇಡೀ ದೇಶ ಅಂತ, ಕೇವಲ ಒಂದು ಭಾಗದಲ್ಲಷ್ಟೇ ಅಲ್ಲ, ಇಡೀ ಭಾರತಾದ್ಯಂತ ಆಚರಿಸಿಕೊಳ್ತಕ್ಕಂತಹ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಮೇರಿ ಆರೋಗ್ಯ ಮಂತ್ರಿ, ಸ್ವತಂತ್ರವಾದ ದಿನ ಹಾಗೆಂದರೆ ಏನು ಸರ್? ಇಲ್ಲಿ ರಾಜು ಹೇಳಿದ್ರಲ್ಲ, ಸ್ವತಂತ್ರವಾದ ದಿನ ನಮ್ಮ ದೇಶ ಯಾವುದು? ಭಾರತ ದೇಶ ಸ್ವತಂತ್ರವಾದ ನೆನಪಿಗಾಗಿ, ಆ ದಿನದ ನೆನಪಿಗಾಗಿ. ಹೇಗೆ ನೀವು ಹುಟ್ಟಿದ ದಿನದಂದು ಹುಟ್ಟಿದ ನೆನಪಿಗಾಗಿ, ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಅಂದೇ ನೀವು ಆಚರಿಸ್ಕೊಳ್ತೀರಲ್ಲ, ಹಾಗೆ ನಾವು ಭಾರತ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಏನು ಮಾಡ್ತೇವೆ ಅಂದರೆ ಆ ದಿನವನ್ನು ಸ್ವತಂತ್ರ ದಿನವಂತ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಅಂದರೆ ಸ್ವತಂತ್ರವಾದ ದಿನ ಅಂತ ಅಂದರೆ ಏನು ಸರ್ ಅಂತ ಕೇಳ್ತಾಳೆ ಮುಖ್ಯ ಗುರುಗಳು. ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ದೇಶಾಭಿಮಾನ, ತ್ಯಾಗ ಹಾಗೂ ಬಲಿದಾನದಿಂದ 1944 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು.
ದೇಶ ಸ್ವತಂತ್ರವಾದ ಸವಿ ನೆನಪಿಗೆ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಹಿಂದೆ 1947ರ ಹಿಂದೆ ಅಂದರೆ 1600ರಲ್ಲಿ ಭಾರತಕ್ಕೆ ವ್ಯಾಪಾರಕ್ಕಂತ ಈ ಬ್ರಿಟಿಷರು ಯುರೋಪಿಯನ್ನರು ಬರ್ತಾರೆ. ಒಬ್ಬರ ಅಂತ ಪೋರ್ಚುಗೀಸರು, ಡಚ್ಚರು, ಗ್ರೀಕರು, ನಂತರ ಬ್ರಿಟಿಷರು ಈ ರೀತಿ ಅವರು ಏನು ಮಾಡ್ತಾರೆ ಭಾರತಕ್ಕೆ ಬರ್ತಾರೆ. ಬಂದು ವ್ಯಾಪಾರ ಮಾಡ್ತಾ ಇಲ್ಲಿನ ಒಂದು ಅವ್ಯವಸ್ಥೆಯನ್ನು ಕಂಡು ಇಲ್ಲಿಯ ಆಡಳಿತದ ಅವ್ಯವಸ್ಥೆಯನ್ನು ಕಂಡು ಏನು ಮಾಡ್ತಾರೆ ನಮ್ಮ ನೇರವಾಗಿ ನಮ್ಮ ಆಳ್ವಿಕೆಯನ್ನು ಮಾಡೋಕ್ಕೆ ನಮ್ಮನ್ನು ಆಳೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಬ್ರಿಟಿಷರು ಆಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾಭಿಮಾನಿ ಜನರು ಆತ್ಮಗೌರವ ಅಂದರೆ ನಮ್ಮ ದೇಶದ ಮೇಲೆ ಗೌರವವಿರ್ತಕ್ಕಂತಹ ಕೆಲವು ನಾಯಕರುಗಳು ಮೊದಲು ಕೆಲವು ನಾಯಕರು ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಅಂದರೆ ನಮ್ಮ ದೇಶದ ಆಡಳಿತ ನಾವು ತೆಗೆದುಕೊಳ್ಬೇಕು ಇದು ನಮ್ಮ ದೇಶ ಅಂತ ತಿಳ್ಕೊಂಡು ಅವರು ಹೋರಾಟ ಮಾಡೋಕ್ಕೆ ಸಿದ್ಧರಾಗ್ತಾರೆ. ಇಂತಹ ಹೋರಾಟದ ಒಂದು ನಾಯಕತ್ವವನ್ನು ಯಾರಿಗೆ ವಹಿಸ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರಿಗೆ ವಹಿಸಿಕೊಡ್ತಾರೆ. ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಇಡೀ ದೇಶಾದ್ಯಂತ ಇಲ್ಲಿ ಹಲವಾರು ಚಳವಳಿಗಳು ಹೋರಾಟಗಳು ನಡೀತವೆ. ಆ ಎಲ್ಲರ ದೇಶಾಭಿಮಾನಿ ಮಹಾ ನಾಯಕರುಗಳಿಂದ ದೇಶ ಪ್ರೇಮಿಗಳಿಂದ ಅವರ ಒಂದು ತ್ಯಾಗ ಬಲಿದಾನದಿಂದ ಅವರ ದೇಶ ಪ್ರೇಮದಿಂದ ಭಾರತ ದೇಶ ಏನಾಗುತ್ತಂದರೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವನ್ನು ಹೊಂದುತ್ತೆ ಅಂದರೆ ಬ್ರಿಟಿಷರನ್ನ ಈ ದೇಶದಿಂದ ಹೊರಹಾಕೋಕ್ಕೆ ಯಶಸ್ವಿಯಾಗುತ್ತೆ. ಆ ದಿನದ ನೆನಪಿಗಾಗಿ ನಾವು ಏನು ಮಾಡ್ಕೊಂಡ್ರೆ ಪ್ರತಿ ವರ್ಷ ಆಗಸ್ಟ್ 15ನ್ನು ಸ್ವಾತಂತ್ರ್ಯದ ದಿನ ಅಂತ ಆ ಒಂದು ದಿನದ ಸವಿ ನೆನಪಿಗಾಗಿ ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೇವೆ ಅಂತ ಮುಖ್ಯ ಗುರುಗಳು ಇಲ್ಲಿ ಕೇಳ್ತಾರೆ. ಸರಿ ಉಪಮುಖ್ಯಮಂತ್ರಿ, ನಮ್ಮ ಶಾಲೆಯನ್ನು ಆಚರಿಸುತ್ತೇವಲ್ಲ ಸರ್? ಶರೀಫ್ ಕೇಳ್ತಾನೆ, ಸರ್ ನೀವು ಹೇಳಿದ್ರ ಸ್ವಾತಂತ್ರ್ಯಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತೇವಲ್ಲವ ಅಂತ ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಶರೀಫ್ ಹೇಳ್ತಾನೆ. ಮುಖ್ಯ ಗೋಳು ಹೌದು, ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕು. ಈಗಲಿಂದ ನಾವು ಹೌದು ನಾವು ಸಹಿತ ಶಾಲೆಯಲ್ಲಿ ಸ್ವಾತಂತ್ರ್ಯಾಚರಣೆಯನ್ನು ಆಚರಣೆ ಮಾಡಬೇಕು. ಆ ಆಚರಣೆ ಮಾಡಬೇಕಾದ್ರೆ ನಾವು ಈಗಲಿಂದಲೇ ನಾವು ಸಿದ್ಧತೆಗಳನ್ನು ತಯಾರಿಗಳನ್ನು ಮಾಡ್ತಾ ಹೋದರೆ ಆಗಸ್ಟ್ 15ರಂದು ಯಶಸ್ವಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಬಹುದು ಅಂತ ಇಲ್ಲಿ ಮುಖ್ಯ ಗುರುಗಳು ಹೇಳ್ತಾರೆ. ಮಕ್ಕಳೇ ಇಂದಿಗೆ ಈ ಇಷ್ಟು ಪಾಠ ಸಾಕು. ಒಂದು ವಿಷಯವನ್ನು ನಿಮಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾನೆ, ಸಮಾರ್ಥಕ ಪದಗಳು. ಇಲ್ಲಿ ಪದಾರ್ಥ ಅಂದರೆ ರಾಷ್ಟ್ರ ಅಂತ ಪದ ಬಂತು, ರಾಷ್ಟ್ರ ಅಂದರೆ ದೇಶ, ಸರದಿ ಅಂದರೆ ಅನುಕ್ರಮ, ಸ್ವಾಭಿಮಾನ ಅಂದರೆ ಆತ್ಮಗೌರವ, ಸ್ಪರ್ಧೆ ಅಂದರೆ ಪೈಪೋಟಿ. ಈ ಹಬ್ಬ ಮುಂದೆ ಪಾಠದಲ್ಲಿ ಬರುತ್ತದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸಂಸ್ಕೃತಿಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು, ರಾಷ್ಟ್ರ ನಾಯಕರು ಅಂದರೆ ದೇಶ ಸೇವೆ ಮಾಡಿದಂತಹ ಮಹನೀಯರು. ಮಕ್ಕಳೇ ಒಂದು ಭಾಗ ಅಲ್ವಾ?
ಬೇರೆ ಬೇರೆ ಪದಗಳಿಂದ ನಾವು ಅದಕ್ಕೆ ಸಮನಾಗಿರತಕ್ಕಂತ ಪದಗಳು ಅಂತ ಕರೀತೇವೆ ಅಂತ ತಮ್ಮಕಡೆ ಒಂದೇ ಅರ್ಥ ಬರುತ್ತೆ ಒಂದೇ ಅರ್ಥ ಇದೆ ತಾಯಿ ಅಂದ್ರೆ ಅವಳೆ ಜನನಿ ಅಂದ್ರೆ ಅವಳೆ ಅಮ್ಮ ಅಂದ್ರೆ ಅವಳೆ ಅಬ್ಬೆ ಅಂದ್ರೆ ಅವಳೆ ಅಲ್ವಾ ಗಗನ ಅಂದ್ರೂ ಒಂದೇ ಆಕಾಶ ಅಂದ್ರೂ ಒಂದೇ ಸೂರ್ಯ ಅಂದ್ರೂ ಒಂದೇ ಆ ಭಾಸ್ಕರ ರವಿ ಹೀಗೆ ಬೇರೆ ಬೇರೆ ಪದಗಳಿಂದ ನಾವು ಅಲ್ಲಿ ಸಂಬೋಧನೆಯನ್ನ ಮಾಡ್ತೇವೆ ಅರ್ಥ ಆಯ್ತು ಮಕ್ಕಳೇ ಸಮಾನಾರ್ಥಕ ಪದ ಅಂದ್ರೆ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳಿಗೆ ನಾವು ಸಮಾನಾರ್ಥಕ ಪದಗಳು ಅಂತ ಕರೀತೇವೆ ಮಕ್ಕಳೇ ಎರಡು ಪ್ರಶ್ನೆ ನಿಮಗೆ ಇಲ್ಲಿ ನೀಡುತ್ತೇನೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಉದಾಹರಣೆ ಮಕ್ಕಳೇ ಈ ಒಂದು ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆಯಿರಿ ಧನ್ಯವಾದಗಳು